ಸಿದ್ಧಾಂತ ಸಿಖಾಮಣಿ ಹದಿನಾರನೇ ಶತಮಾನದಲ್ಲಿ ಆಗಿದೆ ಬಸವಣ್ಣನವರ ವಚನಗಳಲ್ಲಿ ಒರಿಜಿನಾಲಿಟಿ ಇದೆ ಅನುಭವ ಇದೆ ಅವರು ಜಗತ್ತಿನ ವಿಶ್ಲೇಷಣೆ ಇದೆ ಅಂತದ್ದು ಅದನ್ನ ಅನುವಾದ ಅಂತ ಕರೆಯೋದು ಅಪಚಾರ ಅಲ್ವೇ ಅನುವಾದ ಕೂಡ ಸಂಗಮ ದೇವ ಅನ್ನೋದನ್ನ ಲಿಂಗದೇವ ಮಾಡೋದ್ರಲ್ಲಿ ಅಪಚಾರ ಇಲ್ಲ ಈಗ ಹೇಳೋದ್ರಲ್ಲಿ ಅಪಚಾರ ಇದೆ ಖಂಡಿತ ಅಪಚಾರ ಇದೆ ಬಸವಣ್ಣ ಗುರುವಲ್ಲ ವಚನ ಸಾಹಿತ್ಯ ಧರ್ಮ ಗ್ರಂಥವಲ್ಲ ಅಂತ ಹೇಳಿಕೆ ಕೊಟ್ಟರು ಕೇದಾರ ಶ್ರೀಗಳು ಅದಕ್ಕಾಗಿ ನಾವು ಹೇಳ್ತೀವಿ ಇವತ್ತು ವಚನ ಸಾಹಿತ್ಯ ನಮ್ಮ ಧರ್ಮದ ಸಂವಿಧಾನ ರಿಲಿಜಿಯಸ್ ಕಾನ್ಸ್ಟಿಟ್ಯೂಷನ್ ಒಂದು ಮಾತನ್ನ ಹೇಳ್ತಾರೆ ಶರಣರು ಆದ್ಯರ ವಚನ ಪುರುಷ ಕಂಡಣ್ಣ ಸದಾಶಿವನೆಂಬ ಲಿಂಗವ ನಂಬುವುದು ಅಂದರೆ ಪ್ರತಿಯೊಬ್ಬರು ಕೂಡ ಈ ವಚನ ಆಧಾರದ ಮೇಲೆ ಇಂಥ ಶ್ರೇಷ್ಠವಾದ ವಚನ ಸಾಹಿತ್ಯವನ್ನ ಲಿಂಗಾಯತ ಧರ್ಮೀಯರು ನಮ್ಮ ಧರ್ಮಶಾಸ್ತ್ರ ಅಂತ ಪರಿಗಣಿಸಿರುವಾಗ ಗುರು ಬಸವಣ್ಣನವರನ್ನ ಲಕ್ಷಾಂತರ ಜನ ನಮ್ಮ ಆರಾಧ್ಯ ಗುರು ಅಂತ ಹೇಳಿ ಭಾವಿಸಿರುವಾಗ ಇದೆ ಇವ್ರಿಗೇನೋಧಿಕಾರಸವಣ್ಣ ಗುರುವಲ್ಲ ಅಂತ ಹೇಳಿ ಗುರುವಿಗೂ ಜಂಗಮನಿಗೂ ಯಾವುದೇ ಧರ್ಮ ಇಲ್ಲ ಯಾವುದೇ ಜಾತಿ ಇಲ್ಲ ಅದನ್ನ ಜಾತಿ ಇಲ್ಲ ಧರ್ಮ ಇರುತ್ತೆ ಅದೇ ಎರಡು ಇರಲ್ಲ ಜಾತಿ ಇಲ್ಲ ಒಂದು ಗುರುವಾದ ತಕ್ಷಣ ಅವನಿಗೆ ಜಾತಿ ಇರೋದಿಲ್ಲ ಜಾತಿಗೆ ಅಚೈತನ ಆಗ್ತಾನೆ ಆದ್ರೆ ಧರ್ಮಕ್ಕೆ ಬದ್ಧನ ಆಗ್ತಾನೆ ಆದ್ದರಿಂದ ಬಸವಣ್ಣನವರು ನಮ್ಮ ಧರ್ಮ ಗುರು ವೀರಶೈವ ಬೇರೆ ಲಿಂಗಾಯತ ಬೇರೆ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ವೈಚಾರಿಕ ಧರ್ಮ ಪರಿಪೂರ್ಣ ಧರ್ಮ ಇಂತಹ ಶ್ರೇಷ್ಠ ಧರ್ಮಕ್ಕೆ ಅವಿರ ಶೈವ ಅನ್ನೋದನ್ನ ತಂದು ತೊಳಕಾಕೋದು ಬೇಕಾಗಿಲ್ಲ ಈ ವಿಚಾರದಲ್ಲಿ ತುಂಬಾನೇ ತಲೆ ಕೆಡಿಸ್ಕೊಳ್ತಾ ಇರೋದು ಮಾತಾಜಿ ಅವರು ಇದರಿಂದಲೇ ಅವರ ಭಕ್ತರು ಮತ್ತು ಅವರ ಅನುಯಾಯಿಗಳನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಬೆಳೆ ಆಗೋದಿಲ್ಲ ಮಾತಾಜಿ ಟೀಕೆ ಇದೆ ತಮ್ಮೇಲೆ ಇರ್ಬೋದು ಟೀಕೆಗಳು ಬೇಕಾದಷ್ಟು ಇರ್ತವೆ ಅದು ಮುಖ್ಯ ಅಲ್ಲ ಈಗ ನೀವ್ ಒಂದು ಪ್ರಶ್ನೆ ಇದೆಯಲ್ಲ ಇದರಿಂದ ನಮ್ಮ ಯಾರ ವೈಯಕ್ತಿಕ ಹಿತಾಸಕ್ತಿ ಇಲ್ಲ ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ ಅಂತ ನಾವು ಮಾನ್ಯತೆಯನ್ನ ತಗೋಬೇಕಾಗಿದೆ ಧರ್ಮದ ಪ್ರಾತಿನಿಧ್ಯ ಸಿಗಬೇಕು ಅಂತ ವೀರಶೈವರ ವೀರಶೈವರು ಲಿಂಗಾಯತರು ಅನ್ನುವಂತ ಕಾನ್ಫ್ಲಿಕ್ಟ್ ತಂದಿಟ್ಟು ತಾವು ಇದರ ಮೂಲಕ ತಮ್ಮ ಒಂದು ಪ್ರಾತಿನಿಧ್ಯಕ್ಕೋಸ್ಕರ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀರಾ ಕರ್ನಾಟಕದಲ್ಲಿ ಇರುವವರೆಲ್ಲರೂ ಲಿಂಗಾಯತ್ರೆ ವಿನಃ ಇಲ್ಲಿ ಯಾರು ವೀರಶೈವರಿಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಇಷ್ಟಲಿಂಗವನ್ನ ಕಟ್ಟಿಕೊಂಡು ಪೂಜೆ ಮಾಡುವವರೆಲ್ಲ ಲಿಂಗ ಆಯತರೇ ವಿನಃ ವೀರಶೈವರಲ್ಲ ನಾವೇನ್ ಹೇಳ್ತಿದೀವಿ ನೀವು ಲಿಂಗಾಯತರು ವೀರಶೈವನ್ನ ಶಬ್ದ ಬಳಸ್ಬೇಡ್ರಿ ವೀರಶೈವರು ಅಂತ ಕರ್ಕೋಬೇಡ್ರಿ ಅಂತ ಹೇಳ್ತಾ ಇದ್ದೀವಿ ಆಮೇಲೆ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾಕೆ ಅಂದ್ರೆ ಇವತ್ತು ಬಸವಣ್ಣನವರು ಕೊಟ್ಟಂತದ್ದು ಒಂದು ಶ್ರೇಷ್ಠವಾದದ್ದು ತರ್ವ ಸಿದ್ಧಾಂತ ಇದು ಜಗತ್ತಿಗೆ ಗೊತ್ತಾಗಬೇಕಾಗಿದೆ ಈಗ ಇದು ಒಂದು ಜಾತಿಯಾಗಿ ಸೇರ್ಕೊಂಡ್ಬಿಟ್ಟಿದೆ ಈ ಮಠಾಧಿಪತಿಗಳು ಬೇರೆ ಇಂತ ಹೇಳಿಕೆಯನ್ನು ಕೊಟ್ಟು ಬಿಡ್ತಾರೆ ಜಾತಿ ಅಂತ ಆದ್ರಿಂದ ಇದು ಜಾತಿ ಎನ್ನುವ ಸಂಕೋಲೆಯನ್ನ ಕಳಚೆ ಹಾಕಿ ಇದು ಒಂದು ಧರ್ಮ ಅದು ಜೈನ ಬೌದ್ಧ ಸಿಖ್ ಧರ್ಮಗಳು ಯಾವ ರೀತಿಯಾಗಿ ಭಾರತದಲ್ಲಿ ಆಚರಣೆಯಲ್ಲಿವೆ ಅವು ಮೂರು ಇಲ್ಲಿ ಭಾರತದಲ್ಲಿ ಹುಟ್ಟಿದ್ರೂ ಕೂಡ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನ ಪಡೆದುಕೊಂಡಿವೆ ಸ್ವತಂತ್ರ ಬಂದಿದ್ದು ತರ್ಮದ ಮಾನ್ಯತೆ ಜೊತೆಗೆ ಅಲ್ಪಸಂಖ್ಯಾತರು ಅನ್ನುವಂತಹ ಸೌಲಭ್ಯವನ್ನು ಪಡ್ಕೊಂಡಿದೆ ತಮ್ಮ ಪ್ರಕಾರ ವೀರಶೈವ ಅನ್ನೋದನ್ನ ಎಡಿಟ್ ಮಾಡಿ ಲಿಂಗಾಯತ ಅನ್ನೋದನ್ನ ಇಟ್ಕೋಬೇಕು ಯಾಕಂದ್ರೆ ವೀರಶೈವ ಇಟ್ಕೊಂಡ್ರೆ ಮಾನ್ಯತೆ ಸಿಕ್ಕೋದಿಲ್ಲ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ವೀರಶೈವ ಅನ್ನೋದು ಶೈವಗಳಲ್ಲಿ ಸಪ್ತ ಶೈವಗಳಲ್ಲಿ ಒಂದು ನಮ್ಮ ಭಾರತ ದೇಶದಲ್ಲಿ ಎರಡು ದೊಡ್ಡ ಪರಂಪರೆಗಳಿವೆ ಒಂದು